ವಿಶ್ವದ ಅತಿ ದೊಡ್ಡ ಬಸ್ಟ್ ಸ್ಟ್ಯಾಚ್ಯೂ ಅಂತ. ಹಸುಗಳ ಬಂಡಿ ಇದೆ, ಸೊ ಅದರಲ್ಲಿ ಹೋಗ್ಬೋದು. ತುಂಬಾ ಚೆನ್ನಾಗಿರೋ ಇದು ಗುರು. ಇದನ್ನಂತೂ ನೋಡಕ್ಕೆ ಎರಡು ಕಣ್ಣು ಸಾಲದು, ಎಷ್ಟು ದೊಡ್ಡದಿದೆ ಅಂದರೆ ಹಿಂಗೆ ನೋಡಬೇಕು ಮೇಲ್ಗಡೆ. ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್, ಶುಭೋದಯ ಎಲ್ರಿಗೂ. ಸೂಪರ್ ಆಗಿದ್ದೀರ ಅನ್ಕೊಂಬಿಟ್ಟು ಹೊಸ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನೀಗ ಇರೋದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟು, ಬೆಂಗಳೂರಿಂದ ಕೊಯಂಬತ್ತೂರ್ ಹೊರಡ್ತಾ ಇದ್ದೀನಿ. ಒಂದು ಹೊಸ ಮತ್ತು ಎಕ್ಸೈಟಿಂಗ್ ಜರ್ನಿ ಸ್ಟಾರ್ಟ್ ಆಗೋದಿದೆ. ಏನು ನನ್ನ ಎಕ್ಸ್ಪೀರಿಯನ್ಸಸ್ಸು ಇದೆಲ್ಲ ತಿಳ್ಕೊಳ್ಳೋಕ್ಕೆ ಡೆಫಿನೆಟ್ ಆಗಿ ಸ್ಟೇ ಆನ್ ಮಾಡಿ, ಚೆಕ್ಔಟ್ ಮಾಡಿ ಈ ವ್ಲಾಗ್ನ. ದಿಸ್ ಇಸ್ ಗೋಯಿಂಗ್ ಟು ಬಿ ಅನ್ ಎಕ್ಸೈಟಿಂಗ್ ಅಂಡ್ ಇಂಟ್ರೆಸ್ಟಿಂಗ್ ವ್ಲಾಗ್. ನಾವು ಲೆಟ್ಸ್ ಫ್ಲೈ ಟು ಕೊಯಂಬತ್ತೂರ್. ಕೊಯಂಬತ್ತೂರಿಗೆ ಬಂದರೆ ರೀಚ್ ಆಗಿದ್ದಾಯಿತು. ಇವಾಗ ನೆಕ್ಸ್ಟು ಗಾಂಧಿಪುರಂ ಬಸ್ ಸ್ಟ್ಯಾಂಡ್ಗೆ ಹೋಗೋಣ, ಅಲ್ಲಿಂದ ನಮ್ಮ ಡೆಸ್ಟಿನೇಷನ್ಗೆ ಹೋಗೋಣ. ನಡೀರಿ. ಏರ್ಪೋರ್ಟಿಂದ ಟ್ಯಾಕ್ಸಿ ತೊಗೊಂಡೆ, ಟ್ಯಾಕ್ಸಿ ತೊಗೊಂಡ್ಬಿಟ್ಟು ಒಳಗಡೆ ಕೂತ್ಕೊಂಡಿದ್ದೀನಿ. ಕೊಯಂಬತ್ತೂರಲ್ಲಿ ಒಂದು ಇಂಪಾರ್ಟೆಂಟ್ ಥಿಂಗು, ನೀವು ಒಂದು ವೇಳೆ ಊಬರ್ ಏನಾದರೂ ತೊಗೊತಾ ಇದ್ರೆ ಡೆಫಿನೆಟ್ಟಾಗಿ ಕ್ಯಾಶ್ನ ಇಟ್ಕೊಂಡಿರಿ. ಬಿಕಾಸ್ ಇಲ್ಲಿ ಅಲ್ಲಿ ಯಾರೂ ಕ್ಯಾಶು, ನೀವು ಪೇಟಿಎಮ್ಮಿಂದ ಡೈರೆಕ್ಟ್ ಪೇ ಮಾಡ್ತೀನಿ ಅಂದರೆ ಯಾರೂ ಬರಲ್ಲ. ಸೊ ನನಗೊಂದು ದೊಡ್ಡ ಲರ್ನಿಂಗು. ಆಲ್ಮೋಸ್ಟ್ ಎರಡು ಮೂರು ಟ್ಯಾಕ್ಸಿ ಹೋದ್ಮೇಲೆ ನನಗೆ ಟ್ಯಾಕ್ಸಿ ಸಿಕ್ಕಿದ್ದು. ಸೊ ನೀವು ಕೊಯಂಬತ್ತೂರಿಗೆ ಬರೋರಿದ್ರೆ ಡೆಫಿನೆಟ್ಟಾಗಿ ಇದೊಂದು ಕೇರ್ ತೊಗೊಳ್ಳಿ. ಕಾಸು ಇಟ್ಕೊಂಡಿರಿ, ಪೇ ಟಿ ಎಮ್ ನಂಬ್ಕೊಂಡು ಬರೋಕ್ಕೆ ಹೋಗ್ಬೇಡಿ. ಬರೀ ಪೇ ಟಿ ಎಮ್ ಥ್ರೂ ಊಬರ್ ನಂಬ್ಕೊಂಡು ಬರೋಕ್ಕೆ ಹೋಗ್ಬೇಡಿ. ಸೊ ಕ್ಯಾಶ್ ಮಾತ್ರ ಇಟ್ಕೊಂಡಿರಿ, ಕ್ಯಾಶ್ ಇಸ್ ಕಿಂಗ್. ಬೆಂಗಳೂರು ಮತ್ತು ಚೆನ್ನೈಲೆಲ್ಲ ಓಕೆ, ಬಟ್ ಕೊಯಂಬತ್ತೂರಲ್ಲಿ ನಾಟ್ ಓಕೆ, ಕ್ಯಾಶ್ ಇಟ್ಕೊಂಡಿರಿ. ಗಾಂಧಿಪುರಂ ಬಸ್ ಸ್ಟ್ಯಾಂಡ್ಗೇನೋ ಹೋಗಿದ್ದೆ, ಬಟ್ ಅಲ್ಲಿಂದ ಬಸ್ಸಸ್ ಸ್ವಲ್ಪ ನನ್ನ ಟೈಮಿಗೆ ಮ್ಯಾಚ್ ಆಗ್ತಾ ಇರಲಿಲ್ಲ. ಹಂಗಾಗಿ ಒಂದು ಒಳ್ಳೆ ಡೀಲ್ ಮಾತಾಡ್ಕೊಂಬಿಟ್ಟು ಟ್ಯಾಕ್ಸಿಲಿ ಕೂತ್ಕೊಂಡಿದ್ದೀನಿ. ನನ್ನ ಡೀಲ್ ಬಗ್ಗೆ ಹೇಳಬೇಕು ಅಂದರೆ, ಈಶಾ ತನಕ ಹೋಗ್ಬಿಟ್ಟು ವಾಪಸ್ ಏರ್ಪೋರ್ಟ್ಗೆ ಡ್ರಾಪ್ ಮಾಡ್ತಾರೆ. ಸರಿ ಸುಮಾರು ಒಂದು 1530 ರೂಪಾಯಿ ಇಸ್ಕೊತಾ ಇದ್ದಾರೆ. ತುಂಬ ಆಸೆ ಇತ್ತು ಆ್ಯಕ್ಚುಲಾಗಿ ಬಸ್ ಹೆಂಗಿದೆ ಏನಿದೆ ಅಂತೆಲ್ಲ ತೋರ್ಸೋಕ್ಕೆ ತುಂಬ ಆಸೆ ಇತ್ತು, ಬಟ್ ಟೈಮ್ ಮ್ಯಾಚ್ ಆಗ್ತಾ ಇಲ್ಲ, ನನ್ನ ಹತ್ರ ಅಷ್ಟೊಂದು ಟೈಮ್ ಇಲ್ಲ. ಸೊ ಹಾಗಾಗಿ ಟ್ಯಾಕ್ಸಿಲೇ ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಒಂದು. ಆಮೇಲೆ ಇನ್ನೊಂದೇನು ಅಂದರೆ, ಆವಾಗಲೇ ಹೇಳ್ದಂಗೆ ಓಲಾ ಮತ್ತು ಊಬರು ತುಂಬಾ ಒಂಥರ ಡಿಫಿಕಲ್ಟು. ಸೊ ಇಲ್ಲೊಂದು ಆ್ಯಪ್ ಇದೆ, ರೆಡ್ ಟ್ಯಾಕ್ಸಿ ಅಂತ. ಆ ರೆಡ್ ಟ್ಯಾಕ್ಸಿ ಆ್ಯಪ್ ಏನಿದೆಯಲ್ಲ, ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ಕೊಯಂಬತ್ತೂರಲ್ಲಿ ಕನ್ವೀನ್ಸ್ ತುಂಬಾ ಈಸಿ ಆಗುತ್ತೆ, ಎಸ್ಪೆಷಲಿ ಟ್ಯಾಕ್ಸಿಯವರು. ಅಲ್ಲಿ ಅವರು ಕೂಡ ಏನು ಅಷ್ಟೊಂದೇನು ಡಿಫ್ರೆನ್ಸ್ ಇಲ್ಲ. ಐ ಥಿಂಕ್ ಇನ್ನು ಊಬರ್ದು ಸರ್ಚ್ ಚಾರ್ಜಿಂಗ್ ಎಲ್ಲ, ಊಬರು ಮತ್ತು ಓಲಾದು ಸರ್ಚ್ ಅಥವಾ ಪೀಕ್ ಚಾರ್ಜಸ್ ಏನಿರುತ್ತಲ್ಲ ಅದಕ್ಕೆ ಕಂಪೇರ್ ಮಾಡಿದ್ರೆ ಇವ್ರದ್ದು ಕಮ್ಮಿನೇ ತೊಗೊತಾರೆ. ನನಗಂತೂ ಇಷ್ಟ ಆಯಿತು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಶೇರ್ ಮಾಡಿರ್ತೀನಿ, ನಿಮ್ಗೆ ಒಂದು ವೇಳೆ ಇಷ್ಟ ಆದರೆ ಡೆಫಿನೆಟ್ಟಾಗಿ ಚೆಕ್ಔಟ್ ಮಾಡಿ. ಕೊಯಂಬತ್ತೂರವ್ರು ಬರೋರಿದ್ದರೆ ಈ ಆ್ಯಪ್ ಮಾತ್ರ ಮಸ್ಟು. ನೋಡಿ, ಇದು ಟ್ರಾಫಿಕ್ ಜಾಮು ಹಿಂಗಿದೆ ಇಲ್ಲಿ, ಬಟ್ ಸ್ಟಿಲ್ ಟ್ರಾಫಿಕ್ ಮೂವಿಂಗ್ ಇದೆ. ಟೈಮ್ ಬಂದುಬಿಟ್ಟು 8:30 ಇವಾಗ, ಪೀಕ್ ಒಂಥರ ಪೀಕ್ ಟೈಮೇನೆ, ಬಟ್ ಸ್ಟಿಲ್ ಎಷ್ಟು ಚೆನ್ನಾಗಿದೆ ನೋಡಿ. ರೋಡ್ಸು ಫುಲ್ ಕ್ಲೀನಾಗಿ. ಕೊಯಂಬತ್ತೂರು ಸಿಟಿಯಿಂದ ಹೊರಗಡೆ ಬಂದ್ವಿ, ಹೊರಗಡೆ ಬಂದ ತಕ್ಷಣ ಈ ಥರ ಇದೆ. ಪಕ್ಕದಲ್ಲೆಲ್ಲ ಫಾರ್ಮ್ಸ್ ಇದೆ ನೋಡಿ, ಸಕ್ಕತ್ತಾಗಿದೆ ಅಂದರೆ ಹತ್ರ ನೋಡಿ, ಎಲ್ಲ ಫಾರ್ಮ್ಸ್ ಇದೆ. ಕೋಕೋನೆಟ್ಟು, ಬಾಳೆಹಣ್ಣು, ಗ್ರೇಪ್ಸ್ ಫಾರ್ಮ್ಸ್ ಎಲ್ಲ ಇದೆ, ತುಂಬ ಚೆನ್ನಾಗಿದೆ. ಇಶಾ ಫೌಂಡೇಶನ್ಗೆ ಹೋಗಬೇಕಾಗಿರೋ ರೋಡಂತೂ ಹೆಂಗಿದೆ ಅಂದರೆ ಫುಲ್ ಕಾಡಲ್ಲಿ ಮಧ್ಯದಲ್ಲಿ ಹೋಗೋ ಫೀಲಿಂಗು, ಸೂಪರ್ ಆಗಿತ್ತು ಮಾತ್ರ ರೈಡ್ ಎಕ್ಸ್ಪೀರಿಯೆನ್ಸು. ಸೊ ನನ್ನಿಂದ ನೀವೇನು ನೋಡ್ತಾ ಇದ್ದೀರಲ್ಲ, ಇದು ಬಂದುಬಿಟ್ಟು ಮೇನ್ ಏರಿಯಾ. ಅಂದರೆ ನೀವು ಈಶಾ ಯೋಗ ಸೆಂಟರ್ಗೆ ಏನಾದರೂ ಬರಬೇಕಾದ್ರೆ ನೀವು ಟ್ಯಾಕ್ಸಿಲಿ ಬನ್ನಿ, ಬಸ್ಸಲ್ಲಿ ಬನ್ನಿ, ಎಲ್ಲೇ ಬನ್ನಿ, ಈ ಪರ್ಟಿಕ್ಯುಲರ್ ಸ್ಕ್ವೇರ್ಗೆ ಬಂದುಬಿಟ್ಟು ನೀವು ನಿಂತ್ಕೊತೀರ. ಈ ಸೈಡ್ ಹೋದರೆ ನಿಮಗೆ ಅದು ದೊಡ್ಡ ಶಿವ ಇದೆಯಲ್ಲ ಅದು ಸಿಗತ್ತೆ. ಇನ್ನು ಈ ಸೈಡ್ ಹೋದರೆ ನಿಮಗೆ ಧ್ಯಾನಲಿಂಗ ಸಿಗತ್ತೆ. ಒಂದು ಪಾಯಿಂಟ್ ಏನು ಅಂದರೆ, ಒಂದು ಒಳ್ಳೆ ಆ್ಯಕ್ಚುಲಿ ಒಳ್ಳೆಯದು, ಧ್ಯಾನಲಿಂಗ ಏರಿಯಾ ಅಲ್ಲಿ ಮೊಬೈಲ್ಸ್ ಅಲೌಡ್ ಇಲ್ಲ.
ಸೊ ಇವಾಗ ನಾನು ಎಲ್ಲ ನನ್ನ ಎಲೆಕ್ಟ್ರಾನಿಕ್ ಐಟಮ್ಸ್ಗ ಸಬ್ಮಿಟ್ ಮಾಡ್ತೀನಿ. ಸಬ್ಮಿಟ್ ಮಾಡಬೇಕಾಗಿರೋದು ಇಲ್ಲಿ ಈ ಪರ್ಟಿಕ್ಯುಲರ್ ಜಾಗದಲ್ಲಿ ಸಬ್ಮಿಟ್ ಮಾಡಿಬಿಟ್ಟು ನೀವು ಇಲ್ಲಿ ಬರೆದಿದ್ದಾರೆ ನೋಡಿ ವ್ಯಾಲ್ಯೂಯಬಲ್ ಡೆಪಾಸಿಟ್ ಕೌಂಟರ್ ಅಂತ, ಇಲ್ಲಿ ನೀವು ಸಬ್ಮಿಟ್ ಮಾಡ್ಬೋದು. ಇಲ್ಲಿ ಸಬ್ಮಿಟ್ ಮಾಡೋಕ್ಕೆ ನಿಮಗೆ ಕಾಸೇನು ಕೊಡೋ ನೆಸೆಸಿಟಿ ಇಲ್ಲ, ಎಲ್ಲೂ ಇಲ್ಲಿ ಕಾಸು ತೊಗೊಂತಾ ಇಲ್ಲ. ಎಂಟ್ರಿಗಾಯಿತು, ಎಕ್ಸಿಟ್ಗಾಯಿತು, ಇಲ್ಲಿ ಡೆಪಾಸಿಟ್ಗಾಯಿತು, ಎಲ್ಲೂ ನಿಮಗೆ ಕಾಸು ಕೊಡೋ ನೆಸೆಸಿಟಿ ಇಲ್ಲ. ಸೊ ಇಲ್ಲಿ ಡೆಪಾಸಿಟ್ ಮಾಡಿಬಿಟ್ಟು ನೀವು ಆರಾಮಾಗಿ ಒಳಗೆ ಹೋಗ್ಬೋದು. ಒಂದು ಟೋಕನ್ ಕೊಡ್ತಾರೆ, ಟೋಕನ್ ಇಟ್ಕೊಂಡಿರ್ಬೇಕು, ವಾಪಸ್ ಬಂದುಬಿಟ್ಟು ಕೊಟ್ಟರೆ ನಿಮ್ಮ ಬ್ಯಾಗು ಎಲ್ಲ ಇದು ವಾಪಸ್ ಕೊಡ್ತಾರೆ ನಿಮಗೆ. ಸೊ ಇಲ್ಲಿ ಡೆಪಾಸಿಟ್ ಮಾಡಿಬಿಟ್ಟು ಒಳಗೆ ಹೋಗ್ತಾ ಇದ್ದೀನಿ. ನಾನು ಒಂದು ಚಿಕ್ಕ ಕ್ಯಾಮ್ರಾ ಮಾತ್ರ ಇಟ್ಕೊಂಡಿದ್ದೀನಿ, ಸ್ವಲ್ಪ ವಿಜುವಲ್ಸ್ ಆದರೆ ತೆಗೆಯೋಣ ಅಂತ, ಒಂದು ಚಿಕ್ಕ ಕ್ಯಾಮ್ರಾ ಯಾರಿಗೂ ಡಿಸ್ಟರ್ಬ್ ಆಗದೇ ಇರೋ ಥರ. ಸೊ ಹೋಪ್ಫುಲಿ ಅಲ್ಲಿ ಒಳಗಡೆ ಏನಾದರೂ ಸಿಗುತ್ತೆ ಅಂತ ನೋಡ್ತೀನಿ. ಫಸ್ಟ್ ಇವಾಗ ಇಲ್ಲಿಂದ ಡೆಪಾಸಿಟ್ ಮಾಡಿಬಿಟ್ಟು ಒಳಗೆ ಹೋಗ್ತೀನಿ, ನಡೀರಿ. ಇಲ್ಲೇ ನಿಮ್ಗೆ ಕಾಣ್ತಾ ಇದೆಯಲ್ಲ, ಇದ್ಕೊಂಡ್ಬಿಟ್ಟು ಧ್ಯಾನಲಿಂಗ ಸೈಡ್ಗೆ ಹೋಗಬೇಕಾಗಿರೋ ಎಂಟ್ರೆನ್ಸು. ಫುಲ್ ಎಲ್ಲ ಶಾಪ್ಸ್ ಇದೆ ಇಲ್ಲಿ ಮಾತ್ರ, ತುಂಬಾ ಚೆನ್ನಾಗಿದೆ. ಎಂಟ್ರೆನ್ಸ್ ಮುಗಿದ್ಮೇಲೆ ಲೋಟಸ್ ಪಾಂಡ್ ಏರಿಯಾ ಬರುತ್ತೆ. ಆ ಲೋಟಸ್ ಪಾಂಡ್ ದಾಟಬೇಕಾದ್ರೆ ಒಂದು ಬ್ರಿಡ್ಜ್ ಬರುತ್ತೆ, ಆಜು ಬಾಜು ಫುಲ್ಲು ಕಮಲಗಳು ಬೆಳ್ಕೊಂಡಿರೋ ಪಾಂಡ್ ಮಾತ್ರ ಇದೆ. ಎಷ್ಟು ಸಕ್ಕದಾಗಿದೆ ಅಂದರೆ ವ್ಯೂ ಮಾತ್ರ ಸೂಪರ್ಬ್ ಆಗಿತ್ತು. ಆಮೇಲೆ ಆ ಹಿಂದ್ಗಡೆ ಇದ್ದಿದ್ದ ಗುಡ್ಡ ಬೆಟ್ಟಗಳು ಮಾತ್ರ ತುಂಬಾ ಅದ್ಧೂರಿಯಾಗಿ ಕಾಣಿಸ್ತಾ ಇತ್ತು. ಲೋಟಸ್ ಪಾಂಡ್ ಬ್ರಿಡ್ಜು ದಾಟ್ಕೊಂಡು ಮುಂದೆ ಬರ್ತಿದ್ದಂಗೆ ನಿಮಗೆ ಲಿಂಗಭೈರವಿ ಟೆಂಪಲ್ ಏರಿಯಾ ಸಿಗುತ್ತೆ. ಅದ್ರ ಪಕ್ಕದಲ್ಲೇ ನಿಮಗೆ ಧ್ಯಾನಲಿಂಗ ತುಂಬ ದೊಡ್ಡದಾಗಿರೋ ಇದು ಏನಂತರಕ್ಕೆ ಮಂದಿರ ಕಾಣಿಸುತ್ತೆ. ತುಂಬಾ ಚೆನ್ನಾಗಿದೆ ಆ ಏರಿಯಾ. ಟೆಂಪಲ್ ಎಲ್ಲ ಮುಗಿಸ್ಕೊಂಡ್ಬಂದ್ಮೇಲೆ ನಿಮಗೊಂದು ಹುಣಸೆ ಮರ ಕಾಣಿಸುತ್ತೆ. ಈ ಹುಣಸೆ ಮರ ಏನು ಅಂದರೆ, ಸಾಧನೆಗಂತ ಬಂದಿರ್ತಾರಲ್ಲ ವಿದ್ಯಾರ್ಥಿಗಳು, ಅವರು ಮುಗಿಸಿದ್ಮೇಲೆ ಸಾಧನೆ ಮುಗಿಸಿದ್ಮೇಲೆ ಕೆಂಪು ಬಟ್ಟೆಯನ್ನು ಕಟ್ಟಿರುವಂಥ ಒಂದು ಹುಣಸೆ ಮರ. ಅದಾದಮೇಲೆ ಸ್ವಲ್ಪ ಮುಂದೆ ಹೋದರೆ ಒಂದು ಕರಿ ಕಲ್ಲಿನ ನಂದಿ ಬರ್ತಾರೆ. ಆ ನಂದಿಯ ವಿಗ್ರಹ ಏನಿದೆಯಲ್ಲ, ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡೋಕ್ಕೆ. ನಾನಂತೂ ಹಂಗೆ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟೆ ಗುರು ಅದನ್ನಂತೂ. ಯಪ್ಪ, ಒಳಗೆ ಹೋಗಿ ಹೊರಗೆ ಬಂದೆ. ಒಳಗಡೆ ಹೆಂಗಿದೆ ಅಂದರೆ ಒಂಥರ ಶಾಂತತೆ, ಆಯಿತಾ, ತುಂಬಾ ಚೆನ್ನಾಗಿದೆ. ಅದ್ಭುತವಾಗಿ ಮೇಂಟೈನ್ ಮಾಡಿದ್ದಾರೆ, ತುಂಬ ಅದ್ಭುತವಾಗಿದೆ. ಹಿಂದ್ಗಡೆ ಆ ಹಿಲ್ಸ್ ಆಯಿತು, ಆಮೇಲೆ ಆ ಸೂರ್ಯಕುಂಡ ಆಯಿತು. ಚಂದ್ರಕುಂಡಕ್ಕೆ ನನಗೆ ಹೋಗೋಕ್ಕಾಗಲ್ಲ, ಯಾಕಂದರೆ ಚಂದ್ರಕುಂಡ ಬರೀ ಫೀಮೇಲ್ಸಿಗೆ ಮಾತ್ರ. ಆಮೇಲೆ ಆ ಟೆಂಪಲ್ ಆಯಿತು, ಆಮೇಲೆ ಭೈರವಿ ಲಿಂಗಭೈರವಿ ಏನಿದೆಯಲ್ಲ, ತುಂಬಾ ಅದ್ಭುತವಾಗಿ ಬ್ಯೂಟಿಫುಲ್ ಆಗಿದೆ. ಒಂಥರ ಏನೋ ಶಾಂತತೆಯ ವಾತಾವರಣ. ಒಳಗೆ ನಾನು ಏನಂತಾರೆ ಫುಲ್ ಹಾವಳಿ ಇಡೋ ಥರ ಚಿಕ್ಕ ಕ್ಯಾಮ್ರಾಲ್ಲಿ ವೀಡಿಯೋ ತೆಗಿತಿರ್ಬೇಕಾದ್ರೆ ನನಗೆ ಒಂಥರ ಏನೋ ಬೇರೆಯವ್ರ ಪ್ರೈವಸಿಗೆ ಇಂಟ್ರೂಡ್ ಮಾಡ್ತಾ ಇದ್ದೀನೇನೋ ಅಂತ ಅನಿಸ್ತಾ ಇರೋ ಫೀಲಿಂಗ್ ಇತ್ತು. ಬಟ್ ಸ್ಟಿಲ್ ಯಾರಿಗೂ ಇಂಟ್ರೂಡ್ ಆಗ್ತಿರೋ ಥರ ಚಿಕ್ಕ 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 ತೆಕ್ಕೊಂಡು ಬಂದಿದ್ದೀನಿ. ಫುಲ್ ಮಳೆ ಬರ್ತಾ ಇದೆ, ಬೆಳಗ್ಗೆಯಿಂದ ಮಳೆ ಹತ್ಕೊಂಡಿದೆ, ಇವಾಗಂತೂ ಇನ್ನೂ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಬಂದುಬಿಟ್ಟು ಇಲ್ಲಿ ಈ ಗೋಶಾಲೆ ಇದೆ, ಗೋಶಾಲೆ ಹತ್ರ ಬಂದು ನಿಂತ್ಕೊಂಡಿದ್ದೀನಿ, ಆಯಿತಾ. ಎಷ್ಟು ಚೆನ್ನಾಗಿದೆ ಅಂದರೆ ಎಲ್ಲರೂ ಎಷ್ಟು ಕ್ಲೀನಾಗಿ ನಿಂತ್ಕೊಂಡಿದ್ದಾರೆ, ಸೂಪರಾಗಿದ್ದಾವೆ ಮಾತ್ರ. ಕೌಸು ಹಸುಗಳು ಮಾತ್ರ ತುಂಬ ಚೆನ್ನಾಗಿದ್ದಾವೆ. ಆಮೇಲೆ ಇಲ್ಲಿ ಇದು ನೋಡಿ, ಇದು ಸ್ಟ್ರಾಸ್ ಬಂದ್ಬಿಟ್ಟು ಹಸುಗಳ ಊಟ. ದಾರಿಲಿ ಒಂದು ದೊಡ್ಡ ಟ್ರಕ್ ನೋಡಿದ್ವಲ್ಲ, ಸ್ಟ್ರಾಗಳು ಇಟ್ಕೊಂಡು ಬರ್ತಾ ಇದ್ದಿದ್ದ ಟ್ರಕ್ಕು, ಅದು ಇಲ್ಲಿಗೆ ಬರ್ತಾ ಇದ್ದಿತ್ತು. ಸೊ ಎಷ್ಟು ಕ್ಲೀನಾಗಿ, ತುಂಬ ಕ್ಲೀನಾಗಿ ಇರೋಂಥದ್ದಕ್ಕೆ ಹಸುಗಳನ್ನ ನೋಡಿದ್ರೆ ಇವಕ್ಕೇನೋ ಅಂಡರ್ ಫೆಡ್ ಮಾಡಿದ್ದಾರೆ ಅನ್ನೋ ಥರದ್ದು ಏನೂ ಇದು ಇಲ್ಲ. ತುಂಬಾ ಚೆನ್ನಾಗಿದ್ದಾವೆ, ತುಂಬ ಹೆಲ್ದಿ. ನಾನು ಆಲ್ಮೋಸ್ಟ್ ಏನಂತಾರದಕ್ಕೆ ನನ್ನ ಸೈಜ್ ಮೀಡಿಯಮ್ದು ಮೀಡಿಯಂ ಹಸುಗಳು ಬಂದ್ಬಿಟ್ಟು ನನ್ನ ಸೈಜ್ ಇದ್ದಾವೆ. ದೊಡ್ಡ ಹಸುಗಳು ನನಗಿನ್ನ ದೊಡ್ಡದಿದ್ದಾವೆ, ಅವ್ನು ನೋಡಿದ್ರೇ ಒಂಥರ ಭಯ ಆಗುತ್ತೆ. ಬಟ್ ಹಾಮ್ಲೆಸ್ ಕ್ರೀಚರ್ಸ್, ತುಂಬಾ ಚೆನ್ನಾಗಿದ್ದಾರೆ, ತುಂಬ ಅಂದರೆ ಸಾಧು ಪ್ರಾಣಿಗಳು, ಯಾರು ನಿಮಗೆ ಹಿರಿಯಕ್ಕೆ ಬರೋದಾಯಿತು ಏನು ಮಾಡೋದಿಲ್ಲ. ಎಲ್ಲ ಕಡೆ ಇಲ್ಲಿ ಒಳಗಡೆ ಒಂದು ಗುಡ್ ಥಿಂಗ್, ಇನ್ನೊಂದೇನು ಅಂದರೆ ಎಲ್ಲ ಕಡೆ ನಿಮಗೆ ಎಲೆಕ್ಟ್ರಿಕ್ ಬೈಕ್ಸ್ ಇದೆ, ಆಮೇಲೆ ಎಲೆಕ್ಟ್ರಿಕ್ ಕಾರ್ಸ್ ಇದೆ, ಅದು ಬಿಟ್ಟರೆ ಹಸುಗಳಿಂದ ಹಸುಗಳ ಬಂಡಿ ಇದೆ. ಸೊ ಅದರಲ್ಲಿ ಹೋಗ್ಬೋದು, ತುಂಬಾ ಚೆನ್ನಾಗಿರೋ ಇದು. ಇವಾಗ ಇಲ್ಲಿ ಧ್ಯಾನಲಿಂಗ ಮುಗೀತಲ್ವ, ಧ್ಯಾನಲಿಂಗ ಮುಗೀತು, ಧ್ಯಾನಲಿಂಗ ಮುಗಿದ್ಮೇಲೆ ಇವಾಗ ಆದಿಯೋಗಿ ಅಥವಾ ಶಿವನ ವಿಗ್ರಹ ಏನಿದೆಯಲ್ಲ ಅಲ್ಲಿಗೆ ಹೋಗೋ ಪ್ಲ್ಯಾನ್ ಇದೆ. ಇವಾಗ ಹೋಗೋಣ, ನಡೀರಿ, ಸ್ವಲ್ಪ ಮಳೆ ಕಮ್ಮಿ ಆಗಲಿ ಅಂತ ವೇಟ್ ಮಾಡ್ತಾ ಇದ್ದೀನಿ. ನೋಡಿ ಮಳೆ ಹೆಂಗಿದೆ, ಆಮೇಲೆ ಎಲ್ಲ ಹಸುಗಳು ಹೆಂಗಿದ್ದಾವೆ, ಇಲ್ಲಿ ಎಂಟೈರ್ ಸೀನ್ ಹೆಂಗಿದೆ ಅಂತ ನೋಡಿ, ಸೂಪರಾಗಿದೆ. ಇಲ್ಲಿ ನೋಡಿ, ಒಂದು ವೇಳೆ ನಿಮ್ಗೆ ನಿಮ್ಮ ಕೈಯಲ್ಲಿ ನಡಿಯೋಕೆ ಆಗಲಿಲ್ಲ ಅಂದರೆ ಆದಿಯೋಗಿ ಸ್ಟ್ಯಾಚ್ಯೂ ಇದೆಯಲ್ಲ, ಅದರಿಂದ ಈ ಥರ ಬುಲಕ್ ಕಾರ್ಟಲ್ಲಿ ಬರ್ಬೋದು. ಸೊ ಇದು ಒಂದು ಆಪ್ಷನ್ ನಿಮ್ಗೆ ಅವೈಲೇಬಲ್ ಇದೆ. ಹೋಗ್ತಾ ನಡ್ಕೊಂಡು ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ, ಬರ್ತಾ ಎತ್ತಿನ ಬಂಡಿಲಿ ಬಂದು ಅದೊಂದು ಅನುಭವ ತೊಗೊಳೋಣ ಅಂತ. ತುಂಬ ದಿನ ಇದು ವರ್ಷಗಟ್ಟಲೇ ಆಗಿಬಿಟ್ಟಿದೆ ಆ್ಯಕ್ಚುಲಾಗಿ ಹಳ್ಳೀಲಿ ಏನಂತಾರೆ ಎತ್ತಿನ ಚಕ್ಕಡಿಲಿ ಹೋಗಿ. ಸೊ ಇಲ್ಲಿ ಅದರದ್ದು ಅನುಭವನ ತೊಗೊಂಬರೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಫಸ್ಟ್ ಈಗ ಆದಿಯೋಗಿ ಸ್ಟ್ಯಾಚ್ಯೂಗೆ ಹೋಗ್ತಾ ಇದ್ದೀನಿ. ಫುಲ್ ಮಳೆ ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಾ, ಫುಲ್ ನೆನೆಸ್ಕೊಂಡಿದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ, ಒಟ್ಟಲ್ಲಿ ನಾನು ಸಕ್ಕತ್ ಎಂಜಾಯ್ ಮಾಡ್ಕೊತಾ ಇದ್ದೀನಿ. ಒಳ್ಳೆಯ ಏನಂತಾರೆ ಒಳ್ಳೆಯ ವೆದರು, ಮಾನ್ಸೂನ್ ಅಂತೂ ತುಂಬ ತುಂಬ ಇಷ್ಟವಾದ ವೆದರು, ಜನನೂ ಕಡಿಮೆ,
ಮಳೆನೂ ಬರ್ತಾ ಇರುತ್ತೆ, ತಂಪಾಗಿರುತ್ತೆ, ಎಲ್ಲ ಕಡೆ ಹೋಟೆಲ್ ರೇಟ್ಸು ಕಡಿಮೆ. ಸೊ ಸೂಪರ್ ಇದು ಇದು ಆ್ಯಕ್ಚುಲಾಗಿ ಬೆಸ್ಟ್ ಸೀಸನ್ ಫಾರ್ ಟ್ರಾವೆಲ್ ಅಂತ ನನಗಂತೂ ಅನಿಸುತ್ತೆ ಗುರು. ಸೂಪರ್, ನಿಮಗೂ ಸೇಮ್ ಅನಿಸ್ತಾ ಇದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ನಾನು ನಿಮ್ಮ ಅನಿಸಿಕೆಗಳನ್ನ ಕೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲೇ ಆಲ್ಮೋಸ್ಟ್ ಅರ್ಧ ದಾರಿಗೆ ಬಂದ ತಕ್ಷಣ ನಿಮಗೆ ವಿಗ್ರಹ ಕಾಣಿಸುತ್ತೆ ಆದಿಯೋಗಿದು, ತುಂಬ ದೊಡ್ಡದಾಗಿದೆಯಲ್ಲ. ಸೊ ಹಾಗಾಗಿ ಕ್ಲೀನಾಗಿ ಕಾಣಿಸುತ್ತೆ. ಇಲ್ಲಿಂದ ಹಿಂದ್ಗಡೆ ಶಿವನ ಹಿಂದಿನ ಜಟಗಳು ನಮಗೆ ಕಾಣಿಸ್ತಾ ಇದೆ, ಚಂದ್ರ ಕೂಡ ಕಾಣಿಸ್ತಾ ಇದ್ದಾನೆ ನೋಡಿ. ಗುರು, ಇದನ್ನಂತೂ ನೋಡೋಕ್ಕೆ ಎರಡು ಕಣ್ಣು ಸಾಲದು, ಎಷ್ಟು ದೊಡ್ಡದಿದೆ ಅಂದರೆ ಹಿಂಗೆ ನೋಡಬೇಕು ಮೇಲ್ಗಡೆ. ಆಯ್ತಾ, ಸಕ್ಕದಾಗಿದೆ. ಇದೇ ಬಂದುಬಿಟ್ಟು ಆದಿಯೋಗಿ ಸ್ಟ್ಯಾಚ್ಯೂವು. ಇದರ ಹೈಟ್ ಬಂದುಬಿಟ್ಟು 112 ಫೀಟು, ಅಂದರೆ ಏನಂತಾರದಕ್ಕೆ ಬಸ್ಟ್. ಇದನ್ನು ಇದು ವಿಶ್ವದ ಅತಿ ದೊಡ್ಡ ಬಸ್ಟ್ ಸ್ಟ್ಯಾಚ್ಯೂ ಅಂತ. ಬಸ್ಟ್ ಅಂದರೆ ಎದೆಯಿಂದ ಮೇಲ್ಗಡೆ ಮುಖದ ತನಕ ಏನಿರುತ್ತಲ್ಲ ಅದನ್ನು ಬಸ್ಟ್ ಅಂತಾರೆ ಇಂಗ್ಲೀಷಲ್ಲಿ. ಸೊ ಇದು ಬಂದುಬಿಟ್ಟು ವಿಶ್ವದ ಅತಿ ದೊಡ್ಡ ಬಸ್ಟ್ ಸ್ಟ್ಯಾಚ್ಯೂ ಇನ್ ದ ವರ್ಲ್ಡ್. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಏನಂತಾರದಕ್ಕೆ ಎರಡು ಕಣ್ಣು ಸಾಲದು ನೋಡೋಕ್ಕೆ. ಆ ಹಿಂದೆ ಮೌಂಟೇನ್ಸು, ಇಷ್ಟೋ ತನಕ ಸ್ವಲ್ಪ ಏನಂತಾರದಕ್ಕೆ ಮಳೆ ಕ್ಲಿಯರ್ ಆಗಿತ್ತು ಅವಾಗ ಕಾಣಿಸ್ತಾ ಇತ್ತು. ಹಿಂದ್ಗಡೆ ಮೌಂಟೇನ್ಸು, ಆಮೇಲೆ ಈ ಬೃಹದಾಕಾರವಾದ ಸ್ಟ್ಯಾಚು ಏನಿದೆಯಲ್ಲ, ಸಾಕತ್ ಬ್ಯೂಟಿಫುಲ್ ಆಗತ್ತೆ ಕಾಣುತ್ತೆ ಗುರು. ಸೂಪರ್ ಒನ್ ಆಯ್ತಾ. ಸೊ ಇಲ್ಲಿ ನೋಡಿ, ನಮ್ಮ ಸಹ ಕನ್ನಡಿಗರು ಸಿಕ್ಕಿದ್ದಾರೆ. ಇವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ, ರಾಘವೇಂದ್ರ ಅಂತ ಇವ್ರ ಹೆಸರು. ಚಾನಲ್ ಬಂದ್ಬಿಟ್ಟು ಸಹಲ್ ಕೃಷಿ ಅಂತ. ಸ್ಪೆಷಲ್ ಕನೆಕ್ಷನ್ ಏನು ಅಂದರೆ, ಇವ್ರು ಬಂದ್ಬಿಟ್ಟು ಕಲಬುರ್ಗಿ ಅವರು, ನಾನು ಬಂದ್ಬಿಟ್ಟು ರಾಯಚೂರು ಅವರು, ಇಬ್ಬರು ನಾರ್ತ್ ಕರ್ನಾಟಕ ಅವರು. ಸೂಪರ್ ರಾಕಿಂಗ್ ಹಿಯರ್ ಎಟ್ ಆದಿಯೋಗಿ. ಇವ್ರು ಎಷ್ಟು ಕಷ್ಟಪಟ್ಟು ನಿಮ್ಮ ಸಲುವಾಗಿ ವಿಡಿಯೋ ಮಾಡ್ತಾ ಇದ್ದಾರೆ. ಇವ್ರ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನೀವು ಸಹಲ್ ಕೃಷಿಗೆ ಚೆಕ್ಔಟ್ ಮಾಡಿ, ಎಲ್ಲ ಅಗ್ರಿಕಲ್ಚರ್ ರಿಲೇಟೆಡ್ ವೀಡಿಯೋಸ್ ಇದೆ. ನಿಮ್ಗೆ ಇಷ್ಟ ಇದ್ರೆ ಡೆಫಿನೆಟ್ ಆಗಿ ಸಬ್ಸ್ಕ್ರೈಬ್ ಮಾಡಿ, ಅವ್ರಿಗೂ ಪ್ರೋತ್ಸಾಹಿಸಿ, ಎಲ್ಲರೂ ಬೆಳೆಯೋಣ. ಸೂಪರ್ ಸೂಪರ್ ಸೂಪರ್, ಜೈ ಹಿಂದ್ ಜೈ ಕರ್ನಾಟಕ. ಸೊ ಇವತ್ತು ನನ್ನ ಅಲ್ಲಿವರೆಗೂ ಲಿಫ್ಟ್ ಕೊಡುವಂತಹ ಎತ್ತು ಇವರು. ಎಷ್ಟು ಸಾಧುವಾಗಿದ್ದಾರೆ ನೋಡಿ, ಚೆನ್ನಾಗಿದೆ. ಇವ್ರು ಬಂದುಬಿಟ್ಟು ಬಂಡಿ ಓಡಿಸೋರು, ಇದು ಬಂದುಬಿಟ್ಟು ಬಂಡಿ. ಜನ ಕೂತ್ಕೊತಾ ಇದ್ದಾರೆ, ನಾವು ಕೂತ್ಕೊಳ್ಳೋಣ ಬನ್ನಿ. ಫುಲ್ಲು ನೀರು, ಮಳೆ ಹೆಂಗಿದೆ ಅಂದರೆ ಸೂಪರ್. ನಿಮಗೆ ಈ ಬಂಡಿ ರೈಡ್ ಏನಿದೆಯಲ್ಲ ಫ್ರೀ ಅಲ್ಲ, 10 ರೂಪಾಯಿ ಆಗುತ್ತೆ. ನಿಜವಾಗ್ಲೂ ನೆಸೆಸಿಟಿ ಏನಿಲ್ಲ, ಬಟ್ ಒಂದು ಎಕ್ಸ್ಪೀರಿಯನ್ಸ್ಗೋಸ್ಕರ ಅಂತ ನೀವು ಕೂತ್ಕೊಂಡು ತೊಗೋಬೋದು ಅಷ್ಟೇ. ಬಟ್ ರಿಯಲಿ ನಾಟ್ ನೆಸೆಸರಿ, ಬರೀ 3-4 ನಿಮಿಷದಲ್ಲಿ ನೀವು ಅಲ್ಲಿಗೆ ರೀಚ್ ಆಗಿಬಿಡ್ತೀರ. ಬಟ್ ಏನೋ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್, ಪ್ಲಸ್ ಆ ದುಡ್ಡು ಕೂಡ ಒಳ್ಳೆ ಕೆಲಸಕ್ಕೆ ಹೋಗುತ್ತೆ ಅನ್ನೋದ್ರಿಂದ ತೊಗೊಂಡೆ. ಸೊ ಹೋಗೋಣ, ನಡೀರಿ ಇವಾಗ. ಹೊರಟ್ವಿ ನೋಡಿ, ಓಡಿಸ್ತಾ ಇದಾರೆ. ಫೈನಲಿ ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ನೋ ಎತ್ತಿನ ಬಂಡಿಲಿ ಅಲ್ಲಿ ತನಕ ಬಂದು ರೀಚ್ ಆಗಿದ್ದೀನಿ. ಇಲ್ಲಿಗೆ ಇಶಾ ಯೋಗ ಸೆಂಟ್ರಲ್ಲಿ ಏನೇನು ನೋಡಬೇಕಿತ್ತು ಅದೆಲ್ಲ ಮುಗಿದಿದೆ ಅಂತ ಅನ್ಕೊತೀನಿ, ಬೇರೆ ಏನೂ ಇಲ್ಲ. ಸೊ ಹಾಗಾಗಿ ವ್ಲಾಗ್ ಕ್ಲೋಸ್ ಮಾಡೋ ಸಮಯ ಬಂತು. ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡದಿರೋರಿಗೆ ಬೇನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಾನೆಲ್ಲೂ ಓಡೋಗ್ತಾ ಇಲ್ಲ ನಿಮ್ಮ ಫ್ರೀ ಟೈಮಲ್ಲಿ ಅಂತ ಹೇಳ್ತಾ ನಾನು ನಿಮ್ಮನ್ನು ಸಿಗ್ತೀನಿ ನೆಕ್ಸ್ಟ್ ಸ್ಟಾಪಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್.